ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ 24x7 ಕರ್ನಾಟಕ .com ಸ್ವಾಗತ ಸುಸ್ವಾಗತ. ನಾನು ವಿನಯ್. ನಾವು ಬಂದಿರುವಂಥದ್ದು ಬಳ್ಳಾರಿ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮೆಂಬರ್ ಆದಂಥ ಒಂದು ಹಂಪಸಾಗರ 2 ಕ್ಷೇತ್ರದ ಒಂದು ಉಮೇಶ್ ಅವರನ್ನು ಭೇಟಿ ಮಾಡಲು. ಇವರೊಬ್ಬರು ಕಿರಿಯ ವ್ಯಕ್ತಿ ಆಗಿದ್ದುಕೊಂಡು ರಾಜಕಾರಣದಲ್ಲಿ ಒಂದು ಕಡಿಮೆ ಅವಧಿನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಇವರ ಒಂದು ಅವಧಿನಲ್ಲಿ ಒಂದು 10 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ಇವರು ಇದೇ ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿ ಮೊದಲನೇ ಬಾರಿನೇ ಗೆದ್ದಿರುವ ಒಂದು ಮೆಂಬರ್ ಆಗಿರುವಂಥದ್ದು. ಇವರು ಹಂಪಸಾಗರ 2ನಲ್ಲಿ ನಡೆದಿರುವಂಥ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಅವರೊಂದು ವೈಯಕ್ತಿಕ ರಾಜಕೀಯ ಜೀವನದ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ, ಬನ್ನಿ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಕರಡಕಲ್ ಉಮೇಶ್ ಅಂತಂದು. ಕರಡಕಲ್ ಉಮೇಶ್ ಅಂತ ಸರ್, ನೀವು ಯಾವ ತಾಲೂಕು ಪಂಚಾಯತಿಯಿಂದ ಆಯ್ಕೆ ಆಗಿರೋದು ಸರ್? ನಾವು ಹಂಪಸಾಗರ ಕ್ಷೇತ್ರ ತಾಲೂಕು ಪಂಚಾಯತಿ ಇದರಿಂದ ಆಯ್ಕೆ ಆಗಿದ್ದೀವಿ. ಅಗರಿಬೊಮ್ಮನಹಳ್ಳಿ ತಾಲೂಕು. ಅಗರಿಬೊಮ್ಮನಹಳ್ಳಿ ತಾಲೂಕು ಸರ್, ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಟೋಟಲ್ ಓಟ್ ಅಂತ ಬಂದಿದೆ ಎಷ್ಟು ಸರ್? ಟೋಟಲ್ 2650 ಓಟ್ ಬಂದಿದೆ. 2650 ಓಟ್ ಬಂದಿದೆ. ಎಷ್ಟು ಮತಗಳ ಅಂತರದಿಂದ ಲೀಡಿಂಗ್ ಓಟ್ ಎಷ್ಟಿತ್ತು ಸರ್ ನಿಮಗೂ ಪ್ರತಿಸ್ಪರ್ಧಿಗೂ? 615 ಓಟ್ನಿಂದ ನಾವು ಗೆಲುವಿನ ಸಾಧಿಸಿದ್ದೆ. 615 ಮತಗಳ ಒಂದು ಬೃಹತ್ ಮತಗಳ ಅಂತರದಿಂದನೇ ಜಯಶೀಲರಾಗಿದ್ದೀರಾ ಸರ್. ಸರ್, ನೀವು ಗೆದ್ದೀಗ ಒಂದು 3 ವರ್ಷ ಅಧಿಕಾರ ಅವಧಿನ ಕಳೆದಿದ್ದೀರಾ. ಈ 4 ವರ್ಷ ಅಧಿಕಾರ ಅವಧಿನಲ್ಲಿ ನಿಮ್ಮ ಕ್ಷೇತ್ರಕ್ಕಾಗ್ಬೋದು ಇಲ್ಲ ನಿಮ್ಮ ಪಂಚಾಯತಿ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ಬೋದು, ಈ ನಡೆದಿರುವಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತೀರಾ ಸರ್? ನಾವು ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಅನುದಾನ ಬಹಳ ಕಡಿಮೆ. ಈಗ ಇತ್ತೀಚಿಗೆ 1 ಕೋಟಿ ರೂಪಾಯಿ ನಮಗೆ ಶಾಂಕ್ಷನ್ ಮಾಡಿದರೆ, ನಾವು ನಮ್ಮ ತಾಲೂಕು ಪಂಚಾಯತಿಯಲ್ಲಿ 16 ಮಂದಿ ಸದಸ್ಯರಿದ್ದೇವೆ. 16 ಮಂದಿ ಸದಸ್ಯರುಗಳಲ್ಲಿ 1 ಕೋಟಿ ನಮಗೆ ಯಾವುದಕ್ಕೂ ಸಾಲಲ್ಲ. ನಮ್ಮ ಒಂದು ಕ್ಷೇತ್ರಕ್ಕೆ 7-8 ಹಳ್ಳಿ ಬರ್ತವೆ. ನನ್ನ ಕ್ಷೇತ್ರದಲ್ಲಿ ಈಗ 9 ಹಳ್ಳಿ ಬರ್ತಾ ಇದ್ದಾವೆ. ಅದರಲ್ಲಿ ನಾವು ನಮಗೆ ಒಬ್ಬೊಬ್ಬ ಸದಸ್ಯರಿಗೆ 1 ಕೋಟಿಯಲ್ಲಿ ಬರೋದು ನಮಗೆ 6 ಲಕ್ಷದ ಚಿಲ್ಲರೆ ಬರ್ತೈತೆ. ಅದರಲ್ಲಿ ನಾವು 9 ಹಳ್ಳಿಗೆ ಹಂಚಿಕೆ ಮಾಡ್ಬೇಕಂದ್ರೆ ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ನಮ್ದು ತಾಲೂಕು ಪಂಚಾಯತಿ ಹಂಗೆ ಏನಾಗಿದೆ ಅಂದರೆ, ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮಧ್ಯದಲ್ಲಿ ಒಬ್ಬ ಪೋಸ್ಟ್ ಮ್ಯಾನ್ ಥರ ನಮಗೆ ವರ್ಕ್ ನೀಡ್ತಾ ಇದೆ. ಯಾಕಂದರೆ ನಮಗೆ ಅನುದಾನ ಭಾಳ ಕಡಿಮೆ ಇದೆ. ಅದರಲ್ಲಿ 13 ಫೈನಾನ್ಸ್ ಅಂತಂದು ಈ ವರ್ಷ ಈ ಕಳೆದ ಒಂದು 3 ವರ್ಷದಲ್ಲಿ ನಮಗೆ ಭಾಳ ಅನುದಾನ ಬಂದಿಲ್ಲ. ಈ ವರ್ಷ ನಮಗೆ ಅನುದಾನ 13ನೇ ಹಣಕಾಸಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಬಂದಿರೋದ್ರಿಂದ ಇದನ್ನ ಈ ಕಾರ್ಯಕ್ರಮಗಳನ್ನು ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮಾಡಿದ್ಮೇಲೆ ಈಗ ನಾವು ಇಷ್ಟಲ್ಲಿ ಈಗಲೇ 3 ವರ್ಷದಲ್ಲಿ ಆದಷ್ಟು ನಾವು ಮ್ಯಾಕ್ಸಿಮಮ್ ಬಂದಿರತಕ್ಕಂಥ ಅನುದಾನದಲ್ಲಿ ನಾವೆಲ್ಲ ನಮ್ಮ ಹಳ್ಳಿಗಳಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದೇವೆ. ಅದ್ರ ಬಗ್ಗೆ ಒಂದು ಸಣ್ಣ ವಿವರಣೆ ಸರ್. ಈಗ ನಾವು ಇಲ್ಲಿ ಅಂಗನವಾಡಿ ಇದರಲ್ಲಿ ಹಂಪಸಾಗರ ಅಂಗನವಾಡಿ ಕೇಂದ್ರದಲ್ಲಿ ಅಡಿಗೆ ಕೋಣೆ ಅಂತ ನಾವು ನಿರ್ಮಾಣ ಮಾಡಿದ್ದೇವೆ. ಅಡಿಗೆ ಕೋಣೆ ನಿರ್ಮಾಣದಲ್ಲಿ ಅಡಿಗೆ ಕೋಣೆ ಮತ್ತು ಶೌಚಾಲಯ ಸೇರಿ 2 ಲಕ್ಷ ರೂಪಾಯಿ ನಾವು ಅನುದಾನದಲ್ಲಿ ನಾವು ಅದನ್ನ ಕಟ್ಟಡನ ನಿರ್ಮಿಸಿದ್ದೀವಿ. ಹಾಗೆ ಮತ್ತೆ ನಮ್ಮ ಗಂಗಾನಗರದಲ್ಲಿ ಸಾಮೂಹಿಕ ಶೌಚಾಲಯ ಅಂತ ಸಾಮೂಹಿಕ ಶೌಚಾಲಯ ಅದು 99,000 ರೂಪಾಯಿ ಅಂದ್ರೆ 1 ಲಕ್ಷ ರೂಪಾಯಿ ಕಡಿಮೆ ಇದು ಶೌಚಾಲಯ ಇದೆ. ಸಾಮೂಹಿಕ ಶೌಚಾಲಯ ಇದೆ. ಹಾಗೆ ಮತ್ತೆ ನಮ್ಮ ಪ್ರೌಢಶಾಲೆಯಲ್ಲಿ ಶೌಚಾಲಯ ಒಂದು ಗಂಡು ಮಕ್ಕಳಿಗೆ ಬೇರೆ ಮತ್ತೆ ಹೆಣ್ಣು ಮಕ್ಕಳಿಗೆ ಬೇರೆ ಆಗಿ ನಾವು ಹಂಪಸಾಗರ ಪ್ರೌಢಶಾಲೆಯಲ್ಲಿ. ಹಾಗೆ ಎಸ್ಸಿಪಿದಲ್ಲಿ ಸಾಮೂಹಿಕ ಎಸ್ಸಿ ಇದರಲ್ಲಿ ಸಾಮೂಹಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿ ಹಂಪಸಾಗರ ಗಂಗಾನಗರದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದೇವೆ. ಇದು ಕಾಮಗಾರಿಯ ಒಂದು ಫೋಟೋ ಸರ್. ಮತ್ತೆ ಯಾವ್ದಾರು ಸರ್? ಇದು ಎಸ್ಸಿಪಿ ವರ್ಕ್ ನಲ್ಲಿ ಹರಿಜನಕೇರಿಯಲ್ಲಿ ಇದು ಮತ್ತೆ ಏನಪ್ಪಾ ಚರಂಡಿ ಮತ್ತು ಮೇಲೆ ಸಿಡಿ ವರ್ಕ್ ಮಾಡಿದ್ದೇವೆ ಸರ್. ಖಂಡಿತ ಹಲವಾರು ಅಭಿವೃದ್ಧಿ ಕೆಲಸ ಕಾಮಗಾರಿಗಳು ನಡೆದಿದೆ ಸರ್ ನಿಮ್ಮ ಅಧೀನದಲ್ಲಿ ಮಾಡಿದ್ದೇವೆ. ಹಾಗೆ ಇದು ನಾಗಲಾಪುರ ತಾಂಡದಲ್ಲಿ ಗುಂಡಪ್ಪನ ಕೆರೆ ಹೋಗ್ತಾ ಹಾದಿಯಲ್ಲಿ ಗುಂಡಿಗಳನ್ನು ಮುಚ್ಚೋದು ಕಾರ್ಯಕ್ರಮ ಮಾಡಿದ್ದೇವೆ. ರಸ್ತೆ ಮಧ್ಯದಲ್ಲಿ ಇರತಕ್ಕಂತ ಗುಂಡಿಯನ್ನ ಮುಚ್ಚಿ ಅದನ್ನ ರಸ್ತೆ ನಿರ್ಮಾಣ ಮಾಡಿದ್ದೇವೆ. ಇದು ನಾಗಲಾಪುರ ತಾಂಡದಲ್ಲಿ ಸಿಸಿ ರಸ್ತೆ ಮಾಡಿದ್ದೇವೆ. ಅದು ತಾಂಡದಿಂದ ಗುಂಡಪ್ಪನ ಕೆರೆಗೆ ಹೋಗ್ತಾ ರಸ್ತೆಯಲ್ಲಿ ಮಾಡಿದ್ದೇವೆ. ಕೆರೆಗೆ ಓಡಾಡುವಂತ ಜಾಗದಲ್ಲಿ ಇನ್ನು ಹಂಪಸಾಗರದ 2ರಲ್ಲಿ ನಾವು ಕೆಲಸ ಮಾಡಿಸಿದ್ದೇವೆ. ಅಂಗನವಾಡಿ ಕಟ್ಟಡ ಕಾಂಪೌಂಡ್ ನಿರ್ಮಾಣಕ್ಕೆ ಹಂಪಸಾಗರದಲ್ಲಿ ಇನ್ನುಳಿದ ಫೋಟೋ ಎಲ್ಲ ಏಣಿಗಿ ಬಸಾಪುರ ಮತ್ತೆ ಕೋಡೇಳಿ ನಮ್ಮ ಇದು ಬರುತ್ತವೆ. ಅದ್ರಲ್ಲಿ ಮಾಡಿದ್ವು, ನಮ್ಮ ಹತ್ರ ಫೋಟೋಸ್ ಇಲ್ಲ. ಅದು ಯಾವ ರೀತಿ ಮಾಡಿದೀರಾ ಸರ್? ಅಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿದೆ ಅದ್ರ ಬಗ್ಗೆ ಒಂದು ವಿವರಣೆ.
ಅಲ್ಲಿ ಊರಿನಿಂದ ರಸ್ತೆಗೆ ಹೊಲಕ್ಕೆ ಹೋಗ್ತಂತ ರಸ್ತೆಗಳು ನಿರ್ಮಾಣ ಮಾಡಿದೀವಿ. ನಮ್ಮ ಹೊಲ ನಮ್ಮ ರಸ್ತೆ ಅಂತಂದ್ರೆ ಅಂದ್ರೆ ಗ್ರಾಮ ಪಂಚಾಯತಿಲಿ ಬರುತ್ತೆ, ಆದ್ರೆ ನಮ್ಮಲ್ಲಿ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಬರಲ್ಲ. ತಾಲೂಕು ಪಂಚಾಯತಿಲಿ ನಮ್ಗೆ ಅನುದಾನ ಬಂದು 1 ಲಕ್ಷ ರೂಪಾಯಿದಲ್ಲಿ ನಾವು ಅದನ್ನ ರೆಡಿ ಮಾಡಿಕೊಡ್ತಿದ್ವಿ, ರಸ್ತೆ ನಿರ್ಮಾಣ ಮಾಡ್ತಿದ್ವಿ. ನೆಕ್ಸ್ಟ್ ಅದೇ ರೀತಿ ಹಂಸಾಗರ 3ನೇಲಿ ನಾವು ಸ್ಕೂಲಿಗೆ ರ್ಯಾಂಪು ಅಂತ ಹಾಕಿದ್ದೀವಿ. ಮತ್ತೆ ಕೋಡಿಹಳ್ಳಿಯಲ್ಲಿ ನಾವು ಸ್ಕೂಲ್ಗಳಿಗೆಲ್ಲ ನಮ್ಮ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ನಾವು ಡೆಸ್ಕ್ಗಳನ್ನು ಎಲ್ಲರಿಗೂ ಅಲ್ಲಿ ವಿತರಣೆ ಮಾಡಿದ್ದೀವಿ. ಇನ್ನು ಉಳಿದಿರೋದು 2 ಸ್ಕೂಲ್ಗಳಿದ್ದಾವೆ. ನಮ್ಮ ಹಂಸಾಗರದ ಒಂದು ಪ್ರೈಮರಿ ಶಾಲೆ, ಒಂದು ಪ್ರೌಢಶಾಲೆ, ಒಂದು ಇವು ನೋಡಿದ್ರೆ ಇನ್ನೆಲ್ಲ ಕೋಡಿಹಳ್ಳಿ, ಬಸಾಪುರ, ಏಣಿಗೆಯಲ್ಲಿ, ಆ ಕಡೆ ಹಂಸಾಗರದಲ್ಲಿ, ಹಂಸಾಗರ 3ನೇರಲ್ಲಿ ಎಲ್ಲರಲ್ಲಿ ನಾವು ಡೆಸ್ಕ್ಗಳನ್ನ ಕೊಡ್ಸಿದ್ದೀನಿ. ಅದೇ ಈ ವರ್ಷನೂ ಇನ್ನು ಉಳಿದಿದ್ದಕ್ಕೆ ಡೆಸ್ಕ್ಗಳನ್ನ ಹಾಕಿದ್ದೀವಿ, ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ಸಹ ನಾವು ಈಗಲೇ ವಿತರಣೆ ಮಾಡಿದ್ದೀವಿ. ಸರ್, ಈಗ ಒಂದು 4 ಇಷ್ಟೊಂದು ಅಭಿವೃದ್ಧಿ ಕೆಲಸ ಕಾಮಗಾರಿಗಳು ನಡೆದಿದೆ ನಿಮ್ಮ ಒಂದು ಅಧಿಕಾರಾವಧಿನಲ್ಲಿ 4 ಸೊ ನೀವೊಬ್ಬರು ಈಗ ಒಂದು 10 ರಾಜಕೀಯ ಒಡನಾಟನ ಇಟ್ಕೊ ಬಂದಿದ್ದೀರಾ ಸರ್. ಸೊ ನಿಮಗೆ ಒಂದು ರಾಜಕೀಯ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಆಸೆ ಯಾವ ರೀತಿ ಆಗಿದೆ ಸರ್ ನಿಮಗೆ, ಅಂದರೆ ರಾಜಕೀಯದ ಜೊತೆ ಓಡಾಡಿಕೊಂಡು ಚುನಾವಣೆಗೆ ಸ್ಪರ್ಧಿಸಬೇಕಂತ ಹೇಗೆ ಅನಿಸಿತ್ತು ಸರ್? ನಮಗೆ ಚುನಾವಣೆ ಪ್ರಶ್ನಿಸಬೇಕಂತ ಅಭಿಲಾಷೆ ಏನು ಇದ್ದಿಲ್ಲ. ಬಟ್ ನಮ್ಮ ಕೆಟಗರಿಯಲ್ಲಿ ಬಂದಿರತಕ್ಕಂಥ ಇದಕ್ಕೆ ಇಲ್ಲಿ ನನಗೆ ಸೂಕ್ತವಾದಂಥ ವ್ಯಕ್ತಿ ಅಂತಂದು ನಮ್ಮಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಗ್ರಾಮದಲ್ಲಿ ಆರಿಸಿ ನನ್ನನ್ನು ಅವರು ಆಯ್ಕೆ ಮಾಡಿದರು. ಅವ್ರು ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಇದರಲ್ಲಿ ಇದು ಮಾಡ್ತಕ್ಕಂಥದ್ದು ಕೆಟಗರಿಯಲ್ಲಿ ನೀನು ಯಾರ್ದಪ್ಪ ಅಂದ್ರೆ ಚೆನ್ನಾಗಾಗ್ತಾ ನೀನು ಆಗಪ್ಪ ಅಂತಂದು ಹೇಳಿ ಆ ರೀತಿ ನಮ್ಮನ್ನ ಆಯ್ಕೆ ಮಾಡಿ ನನ್ನ ಗೆಲ್ಲಿಸಿಕೊಂಡು. ರಾಜಕೀಯಕ್ಕೆ ಬರಬೇಕು ಅಂದ್ರೆ ಒಂದು ರಾಜಕೀಯ ಜೀವನದಲ್ಲಿ ಒಂದು ಬೆನ್ನೆಲುಬು, ಸ್ಫೂರ್ತಿ, ರಾಜಕೀಯ ಗುರುಗಳು ಅನ್ನೋ ಯಾರು ರಾಜಕೀಯ ಜೀವನದಲ್ಲಿ ಇರ್ತಾರೆ, ಆ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಯಾರು ಇರತಕ್ಕಂಥದ್ದು? ಮೊದಲೇ ನನ್ನ ರಾಜಕೀಯ ಗುರುಗಳು ಅಂದ್ರೆ ನಾನು ಹೇಳ್ಕಂದ್ರೆ MP ರವೀಂದ್ರ ಅವರು, MP ಪ್ರಕಾಶ್ ಅವ್ರ ಜೊತೆಗೆ ನಾವು ಇದ್ದೀವಿ. ಆದ್ರೆ ನಾವು ಅವಾಗ ಅಷ್ಟೊಂದು ಅವ್ರ ಹತ್ರ ಒಡನಾಟ ನಮ್ಗೆ ಇದ್ದಲ್ಲ. ಆದ್ರೆ MP ರವೀಂದ್ರ ಅವರಲ್ಲ, ಅವ್ರ ಜೊತೆ ನಮ್ಮ ಬಹಳ ಒಡನಾಟ. ಅದಲ್ಲದೆ ಅವರು ನಮ್ಮ ಸ್ವಂತ ಅಣ್ಣರಿದ್ದ ಹಾಗೆ ಅವ್ರು ನಮ್ಮ ನೋಡ್ಕೊಳ್ಳೋದು ಅದೇ ರೀತಿ ತಮ್ಮನ ರೀತಿಯಿಂದ ನೋಡ್ಕೊಂತಾರೆ. ಅದಾದ್ಮೇಲೆ ಮತ್ತೆ ನಮ್ಮ ಈಗ ಇತ್ತೀಚೆಗೆ ನಮ್ಮಲ್ಲಿ ಲೋಕಲ್ಲಿ ಹಂಸಾಗರ 3ರಲ್ಲಿ BD ಕೊಟ್ರೇಶಪ್ಪರ್ ಅಂತಂದು ಅವರು, ಮತ್ತೆ ಸುಭಾಸ್ ಅಂತಂದು ಕರಿಂಗಿ ಸುಭಾಸ್ ಹಂಸಾರ್ದಾರ, ಆಮೇಲೆ ಅಹಮದ್ ಸಾಬ್ರು ಅನ್ನೋರು, ಇವರೆಲ್ಲರೂ ನನ್ನ ಗುರುಗಳು, ನನ್ನ ಗುರುಗಳು, ನಮ್ಮ ರಾಜಕೀಯ ಗುರುಗಳು. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ MP ರವೀಂದ್ರ ಅವರು ನಮಗೆ ಅಗ್ರಿ ಮುಖ್ಯವಾದಂತ ಗುರುಗಳು. ಅದರ ಗುರುಗಳಲ್ಲೇ ಮುಖ್ಯ ಗುರುಗಳು, ಮುಖ್ಯ ಗುರುಗಳು ಅವರೇ ಒಂದು ಹೆಡ್ ಮಾಸ್ಟರ್. ಸರ್, ಈ ಸಂದರ್ಭದಲ್ಲಿ ನಿಮ್ಮ ಮುಖ್ಯ ಗುರುಗಳು MP ರವೀಂದ್ರ ಅವ್ರಿಗಾಗ್ಬೋದು, ಕೊಟ್ರೇಶಪ್ಪ ಅವ್ರಿಗಾಗ್ಬೋದು, ಮೊಹಮ್ಮದ್ ಸಾಬ್ ಅವ್ರಿಗಾಗ್ಬೋದು, ಇವರಿಗೆಲ್ಲ ಏನೊಂದು ಅಭಿನಂದನೆ? ಯಾಕಂದ್ರೆ ಅವರಿಂದನೇ ಒಂದು ರಾಜಕೀಯದಲ್ಲಿ ಬೆಳವಣಿಗೆ ಕಾಣ್ತಾ ಇದ್ದೀರಾ, ಇವರುಗಳಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಅದ್ರ ಜೊತೆಗೆ ಈಗ ನಮ್ಮ ಕ್ಷೇತ್ರದ MLA ಹಾಗೂ ಮಂತ್ರಿ ಆದಂತ ಕಾರ್ಮಿಕ ಸಚಿವರಾದಂತ PT ಪರಮೇಶ್ವರ ಅವರು ಸಹ ನನ್ನ ಗುರುಗಳವರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೊದಲಿಂದ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ನನ್ನ ಗುರುಗಳವರು. ನಾನು ಇಷ್ಟ ಈ ಮಟ್ಟಕ್ಕೆ ನಾನು ಬರಬೇಕಂದ್ರೆ ಇವರೆಲ್ಲ ಕಾರಣಕರ್ತರವರು. ಯಾಕಂದ್ರೆ ನಮಗೆ ನಾನು ರಾಜಕೀಯದಲ್ಲಿ ಮೊದಲಿದ್ದ ಆಸಕ್ತಿ ಇತ್ತು, ಆದ್ರೆ ಬಹಳ ಕಡಿಮೆ ಮಟ್ಟದಲ್ಲಿ ಇತ್ತು. ಆದ್ರೆ ಅದನ್ನ ನಾನು ಇದನ್ನ ಮಾಡಿ ಅವ್ರು ಬೆಳೆಸಿ ನನಗೆ ಪ್ರೋತ್ಸಾಹ ನೀಡಿ ನನ್ನ ಈ ಮಟ್ಟಕ್ಕೆ ತರಬೇಕಂದ್ರೆ ಅವರೇ ಕಾರಣ ಅಂತ ನಾನು ಹೇಳಕ್ ಬಯಸ್ತೇನೆ. ಅವರಿಗೆ ಕಾರಣ ಅಂತ ಹೇಳಕ್ ಬಯಸ್ತೇನೆ. ಸರ್, ನಿಮ್ದು ಇನ್ನೂ 1 ಅಧಿಕಾರಾವಧಿ, 20 ಅಧಿಕಾರಾವಧಿ ಇದೆ ಸರ್ ಇನ್ನೂ. ಈ ಒಂದು 20 ನಿಮ್ಮ ಒಂದು ಕ್ಷೇತ್ರದನ್ನ ಇನ್ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೊಸ ಯೋಜನೆ ಇಲ್ಲ ಕೆಲಸ ಬಾಕಿ ಇರುವಂತದ್ದು ಈ ರೀತಿ ಪೂರ್ಣಗೊಳಿಸಬೇಕು ಅಂತ ಹೊಸ ಯೋಜನೆ ಹಾಕೊಂಡಿದ್ದೀರಾ ಸರ್? ನಮ್ಮಲ್ಲಿ ಅಂದ್ರೆ ಈ ಸಲ ನಮಗೆ ಇವರು ನಮ್ಮ ಕ್ಷೇತ್ರದ ಶಾಸಕರು ಹೋದ ಸಲ ನಮ್ಮ BJP ಶಾಸಕರಿಂದ ನಮ್ಮ ಯಾವ ಕೆಲಸ ಕಾರ್ಯಗಳು ಯಾವೂ ಆಗಿಲ್ಲ ನಮ್ಮ ಹಂಸಾಗರ. ಒಂದು ನಾನು ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ನಮ್ಮ ಕ್ಷೇತ್ರ ಹೂವಿನಡಗಲೇ ಆಗ್ತದೆ, ತಾಲೂಕು ಅಭಿವೃದ್ಧಿ ಆಗ್ತದೆ. ಹಂಗಾಗಿ ನಮ್ಗೆ ಏನಾಗ್ಬೇಕು ಅಂದರೆ ಮಲತಾಯಿ ಧೋರಣೆ ಅದು ತೋರ್ತಾ ಇದೆ ನಮಗೆ. ಯಾಕೆ ಅಂದರೆ ನಮಗೆ ಏನಾರ ಕೆಲಸ ಬೇಕಂದ್ರೆ ಶಾಸಕರ ಹತ್ರ ಹೋಗ್ಬೇಕು, ಇನ್ನು ಬೇರೆ ಇದಾಗಬೇಕಂದ್ರೆ ತಾಲೂಕು ಪಂಚಾಯತಿಗೆ ಹೋಗ್ಬೇಕು, ನಾವು ತಾಲೂಕಿಗೆ ಹೋಗ್ಬೇಕು. ಹಂಗಾಗಿ ನಮಗೆ ಎರಡೂ ಮಧ್ಯದಲ್ಲಿ ನಮ್ಗೆ ಯಾವ ಕೆಲಸ ಕಾರ್ಯಗಳು ಭಾಳ ಅಡೆತಡೆ ಆಗ್ತದವು. ನಮಗೆ ಆದಷ್ಟು ಮಟ್ಟಿಗೆ ನಮಗೆ ಕ್ಷೇತ್ರದ ಅರಿಬೊಮ್ಮಳಿ ಕ್ಷೇತ್ರನಾರಾಗ ಸೇರಿಸಲಿ, ಇಲ್ಲ ಅಡಗಲಿ ತಾಲೂಕಿಗಾರ ಸೇರಿಸಲಿ, ಎರಡರಲ್ಲಿ ಒಂದು ನಮಗೆ ಇದು ಮಾಡಿಕೊಟ್ಟಪ್ಪ ಅಂದ್ರೆ ಭಾಳ ಅನುಕೂಲ ಆಗ್ತದೆ. ಈ ಒಂದು ವರ್ಷದಲ್ಲಿ ಇನ್ನೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಾರೆ? ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು? ಈಗ ನಾವು ಜನನಾಯಕರಾಗಿದ್ದೀವಿ, ಜನರ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವರು ಜನ ಬಯಸೋದು ಏನಪ್ಪ, ಫಸ್ಟ್ ಶುದ್ಧ ಕುಡಿಯುವ ನೀರು. ಹೌದು ಸರ್, ಮೊದಲೇ ಪ್ರಾಧಾನ್ಯ ಕೂಡ ಫಸ್ಟ್ನೇದ ಅದು ಶುದ್ಧ ಕುಡಿಯುವ ನೀರು. ಆಮೇಲೆ ನಂತರ ವಿದ್ಯುತ್ ಬೀದಿ ದೀಪಗಳು, ಆಗ ಮತ್ತು ವಿದ್ಯುತ್ ದೀಪಗಳು, ಮತ್ತು ಶುದ್ಧ ಗುಡಿ ಮೂಲಭೂತ ಸೌಕರ್ಯ, ಮೂಲಭೂತ ಸೌಕರ್ಯಗಳು, ರಸ್ತೆಗಳು, ಚರಂಡಿಗಳು, ಒಳ್ಳೆ ಒಂದೇನಪ್ಪ ಒಂದು ನಮ್ಮ ಕ್ಷೇತ್ರ, ನಮ್ಮ ತಾಲೂಕು ಪಂಚಾಯತಿ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ನಮಗೆ ಆದಷ್ಟು ನಮ್ಮ ಶಾಸಕರು ಅನುದಾನಗಳನ್ನು ನೀಡಿದ್ರೆ ನಾವು ಆದಷ್ಟು ಮಟ್ಟಿಗೆ
ಒಂದು ಹಂತದಲ್ಲಿ ಹಂತದಲ್ಲಿ ಅಂದ್ರೆ ಇನ್ನೂ ನಮಗೆ ಉಳಿದಿರೋದು ಒಂದು 20 ತಿಂಗಳಲ್ಲಿ ಆದಷ್ಟು ನಮ್ಮ ಕೆಲಸಗಳನ್ನ ನಾವು ವೈಯಕ್ತಿಕವಾಗಿ ಅದ್ರಲ್ಲಿ ನಾವು ವಿಲೀನ ಆಗಿ ಕೆಲಸ ಮಾಡಕ್ ಪ್ರಯತ್ನ ಪಡ್ತೀವಿ ಸರ್. ನಿಮ್ಮ ಗ್ರಾಮದ ಜನತೆ ಕ್ಷೇತ್ರ ಜನತೆ ನಿಮ್ಗೆ ಇದೇ ರೀತಿ ಬೆಂಬಲ ಕೊಡ್ತಾ ಹೋದ್ರೆ ನಿಮ್ಮ ಒಂದು ರಾಜಕೀಯ ಗುರುಗಳು ನಿಮ್ಗೆ ಸಪೋರ್ಟ್ ಕೊಡ್ತಾರೆ ಒಂದು ಅವಕಾಶ ಸಿಕ್ಕಿದ್ರೆ ಒಂದು ಮುಂದೆ ಒಂದು ಜಿಲ್ಲಾ ಮಟ್ಟ ಆಗ್ಬೋದು ಒಂದು ದೊಡ್ಡ ಮಟ್ಟದ ಚುನಾವಣೆಗಳಲ್ಲಿ ಸ್ಪರ್ಧಿಸ್ಬೇಕು ಅಂತ ಆಸೆ ಏನಾರು ಇಟ್ಕೊಂಡಿದ್ದಾರೆ ಸರ್? ಹಾಗೇನು ಆಸೆ ಏನು ಇಲ್ಲ, ಅವಕಾಶ ಸಿಕ್ಕರ ಪ್ರಯತ್ನ ಪಡ್ತೀರಾ ಅಂತ ಹೇಳ್ತೀರಾ ಸರ್? ಸರ್, ಕಡೆಯದಾಗಿ ನಿಮ್ಮ ಒಂದು ಗೆಲುವಿಗೆ ಕಾರಣಕರ್ತರು ನಿಮ್ಮ ಕ್ಷೇತ್ರದ ಜನತೆ ಸರ್. ಅವರ ಹತ್ತೆ ಮೇಲೆ ಮತವನ್ನು ಹಾಕಿ ನಿಮ್ಮನ್ನ ಗೆಲ್ಸಿರ್ತಾರೆ. ಕಡೆಯದಾಗಿ ನಿಮ್ಮ ಕ್ಷೇತ್ರದ ಜನತೆಗೆ ಯಾವ ರೀತಿ ಒಂದು ಕೃತಜ್ಞತೆಗಳಾಗ್ಬೋದು, ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಮೊದಲು ನನ್ನ ಉಮೇಶ ಕಡಕಲ್ ಹಂಪಸಾಗರ ಅಂತ ಹೇಳಿದ್ನಪ್ಪ ಅಂದ್ರೆ ಕೇವಲ ಹಂಪಸಾಗರ ಗ್ರಾಮಕ್ಕೆ ಮಾತ್ರ ನಾವು ಮೀಸಲಾಗಿದ್ದೀವಿ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನಗಳು ಏನು ನನಗೆ ವೋಟ್ ಹಾಕಿ ನನಗೆ ಗೆಲ್ಲಿಸಿ ನನ್ನ ಈ ಮಟ್ಟಕ್ಕೆ ತಂದಿದ್ದಾರಲ್ಲ, ಅವರಿಗೆಲ್ಲರಿಗೂ ನಾನು ಇಲ್ಲಿ ಹಂಪಸಾಗರನ ಗುರುಸಿದ ಅಗ್ರಿಬೊಮ್ಮಳ್ಳಿ ತಾಲೂಕಿಗೆ ಗುರುಸ್ಕೊಂಡು ಮತ್ತೆ ಆ ಹೂವಿನಳಗಲಿ ತಾಲೂಕು ನಮ್ಮ ಇದು ಕ್ಷೇತ್ರಕ್ಕೆ ಸಹ ನಾನು ಗುರುಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಜನತೆಗಳಿಗೆ ನನ್ನ ವೋಟ್ ಹಾಕಿ ನಾನು ಗೆಲ್ಲಿಸಿದ್ದ ಜನಗಳಿಗೆ ನಾನು ಸದಾ ಅವ್ರಿಗೆ ಸುರುಳಿ ಆಗಿರ್ತೇನೆ. ಆಗ ಅವ್ರಿಗೆ ನನ್ನ ಕೃತಜ್ಞತೆಗಳು, ಅವರಿಗೆ ವಂದನೆಗಳನ್ನು ನಾನು ಸಲ್ಲಿಸಲು ಇಷ್ಟಪಡ್ತಿದ್ದೇನೆ. ನೋಡೋದ್ರಲ್ಲ, ಒಂದು ಕಿರಿಯ ವಯಸ್ಸಿನಲ್ಲಿ ಒಂದು ತಾಲೂಕು ಪಂಚಾಯತಿನಲ್ಲಿ ಸ್ಪರ್ಧಿಸಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅವರೊಂದು ಫೋಟೋ ತೋರಿಸಿದಾಗದಲ್ಲೇ ನೋಡಬಹುದು ಅವ್ರು ಮಾಡಿರೋಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳೊಂದು ಹಳ್ಳಿ ಗಾಡಿನಲ್ಲಿ ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ. ಇವರ ಗ್ರಾಮ ಇವರ ಒಂದು ಗ್ರಾಮಗಳಾಗ್ಬೋದು, ಇವರ ಕ್ಷೇತ್ರದಲ್ಲಿ ಬರುವಂಥ ಹಳ್ಳಿಗಳಾಗ್ಬೋದು, ಇಲ್ಲ ಒಂದು ಗ್ರಾಮ ಪಂಚಾಯತಿಗಳಾಗ್ಬೋದು, ಒಂದು ಮನೆ ವ್ಯವಸ್ಥೆ ಆಗ್ಬೋದು, ಶೌಚಾಲಯ ವ್ಯವಸ್ಥೆ ಆಗ್ಬೋದು, ಮೂಲಭೂತ ಸೌಕರ್ಯಗಳನ್ನ ಇವರ ಕ್ಷೇತ್ರದ ಜನತೆಗೆ ಇವರು ಅರ್ಪಿಸ್ತಾ ಬರ್ತಾ ಇದ್ದಾರೆ. ಇವರ ಒಂದು ರಾಜಕೀಯ ಜೀವನ ಇದೇ ರೀತಿ ಬೆಳೀತಾ ಇರಲಿ, ಒಂದು ರಾಜಕಾರಣದಲ್ಲಿ ಪ್ರಭಾವ ವ್ಯಕ್ತಿಯಾಗಿ ಬೆಳೀಲಿ ಅಂತ ಆಶಿಸ್ತಾ ತಮ್ಮ ಅತ್ಯಮೂಲ್ಯ ಸಮಯವನ್ನು ಕಳೆದಿದ್ದಕ್ಕಾಗಿ ನಮ್ಮ 24x7 ಕರ್ನಾಟಕ .com ಮೂಲಕ ಧನ್ಯವಾದಗಳು ಸರ್. ಎಲ್ಲರಿಗೂ ಒಂದು